ಓಕೆ ಓಕೆ ಗೊತ್ತಾಯ್ತು. ಹಾ ಆಮೇಲೆ ಫೋನ್ ಮಾಡ್ತೀನಿ, ಬಾಯ್. ಥ್ಯಾಂಕ್ ಯು. ಈ ಸಾಂಗ್ ಅಣ್ಣ ತ್ರಿವಿಕ್ರಮ ಸಿನಿಮಾದ ಅಣ್ಣ, ರವಿಚಂದ್ರ ಮಗ ಅವರು. ಅಣ್ಣ ಸಿನಿಮಾ ತುಂಬಾ ಡಿಲೇ ಆಗ್ತಿದೆ, ಸ್ವಲ್ಪ ಬೇಗ ರಿಲೀಸ್ ಮಾಡಕ್ ಹೇಳಿ ಅಣ್ಣ. ಹೌದಾ, ಎಲ್ಲ ಫೋನ್ ಮಾಡ್ತೀನಿ. ಹೇಳಿದ್ರು ವೆರಿ ಇಂಪಾರ್ಟೆಂಟ್ ತ್ರಿವಿಕ್ರಮ, ಅದು ರಿಲೀಸ್ ಮಾಡ್ಬೇಕಲ್ವಾ, ಬೇಗ ಮಾಡಿಕೊಳ್ಳಿ. ಎಲ್ಲಿ ವಿಕಿ ಕಾಣಿಸ್ತಾ ಇಲ್ಲ? ಫೋನ್ ಮಾಡಿ ಓಕೆ. ಹಾಯ್ ಹಾಯ್, ಏನ್ರಿ ನೀವು ಡೈರೆಕ್ಟರ್ಗಿಂತ ಫಾಸ್ಟ್ ಆಗಿದ್ದೀರಾ? ನೀವು ಅನ್ಕೊಂಡ್ರಿ ಬಂದಿದ್ದೀನಿ, ನಿಮ್ ಫ್ಯಾನ್ ಅಲ್ವಾ ಸರ್? ಡೈರೆಕ್ಟ್ ಹೇಳ್ಕೊಟ್ರೆ ಡೈಲಾಗ್. ಓಕೆ ಸರ್, ನೋ ಪ್ರಾಬ್ಲಮ್. ಅದೆಲ್ಲ ಬಿಡಿ, ವಿಕಿ ಏನ್ ವಿಕಿ ಇದು? ಆಡಿಯೋ ರಿಲೀಸ್ ಮಾಡಿಲ್ಲ, ಪಿಕ್ಚರ್ ಯಾವಾಗ ರಿಲೀಸ್? ನಾನು ನನ್ನ ಕೆಲಸ ಮಾಡಿ ಮುಗಿಸಿದ್ದೀನಿ, ಪಾಪ ಕೊರೋನಾ ಬಂತು, ಸೊ ಅದಕ್ಕೆ ಇವತ್ತು ನೀವು ಓಂಕಾರ ಹಾಕಿದ್ರೆ ಇವತ್ತು ಇಲ್ಲೇ ನಿಮ್ ಮುಂದೆ ಒಂದು ಸಾಂಗ್ ರಿಲೀಸ್ ಮಾಡ್ಬೋದು. ಆಯ್ತು, ಸಾಂಗ್ ಅಂತ ರಿಲೀಸ್ ಮಾಡ್ಕೊಡ್ತೀನಿ, ವೈ ಡಿಲೇ ವಿ ಕ್ಯಾನ್ ಡು ಇಟ್. ಬಟ್ ಒಂದ್ ಮಾತು, ನಾನು ಓಂಕಾರ ಹಾಕಿದ್ಮೇಲೆ ರಿಲೀಸಿಂಗ್ ಡೇಟ್ ಮಿಸ್ ಆಗ್ಬಾರ್ದು. ಫಿಕ್ಸ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ವಾವ್, ಮಮ್ಮಿ ಪ್ಲೀಸ್, ಮಮ್ಮಿ ಪ್ಲೀಸ್, ತುಂಬಾ ಚೆನ್ನಾಗಿದೆ ಸಾಂಗ್, ವಂಡರ್ಫುಲ್ ಡಾನ್ಸಿಂಗ್, ಮೈ ಗಾಡ್. ನೋ ನೋ ನೋ, ಪ್ಲೀಸ್ ಪ್ಲೀಸ್ ಪ್ಲೀಸ್, ತುಂಬಾ ಚೆನ್ನಾಗಿದೆ ಸಾಂಗ್, ವೆರಿ ಗುಡ್, ಆಲ್ ದಿ ಬೆಸ್ಟ್, ಗುಡ್ ಲಕ್ ಗುಡ್ ಲಕ್ ಗುಡ್ ಲಕ್. ಆಕ್ಚುಲಿ ಇದೇನು ಒಂಥರ ಕಾನ್ಸೆಪ್ಟ್, ಬ್ಯೂಟಿಫುಲ್ ಆಗಿ ಹೊಸ ತರವಾಗಿದೆ, ಮಮ್ಮಿ ಹತ್ರ ಪ್ಲೀಸ್ ಹೇಳೋದು. ಯಾಕಂದ್ರೆ ಮಕ್ಕಳು ಯಾವಾಗಲೂ ನಾರ್ಮಲ್ ಆಗಿ ಫಸ್ಟ್ ಸಿನಿಮಾ ಬಂದ ತಕ್ಷಣ ದೊಡ್ಡ ಸಾಂಗ್ ಮಾಡ್ಬೇಕು, ದೊಡ್ಡ ಸೆಟ್ ಮಾಡ್ಬೇಕು ಅಂತ. ಬಟ್ ನಾನು ನಮ್ಮ ಅಮ್ಮ ಹತ್ರ ಏನ್ ಶೇರ್ ಮಾಡ್ತೀನೋ ಅದನ್ನ ಸಾಂಗ್ ಆಗಿ ತರಬೇಕು ಅಂತ ಸರ್ ಡಿಸೈಡ್ ಮಾಡಿದ್ರು. ಬ್ಯೂಟಿಫುಲ್ ಆಗಿ, ಯಾಕಂದ್ರೆ ಯಾರಿಗೂ ಹೇಳ್ತಿರ್ಲಿಲ್ಲ. ಯೂಶುವಲ್ ಆಗಿ ಸಾಂಗ್ ಅಂದ ತಕ್ಷಣ ಓಪನಿಂಗ್ ಸಾಂಗ್, ಹೀರೋ ಸಾಂಗ್ ಅಂದ ತಕ್ಷಣ ಒಂದು ಮಾಸ್ ಸಾಂಗ್. ಇದ್ರಲ್ಲಿ ಮಾಸ್ ವುಮೆನ್ಸ್ ಜೊತೆಲಿ ಆ ಒಂದು ಮದರ್ ನ ಪ್ಲೀಸ್ ಮಾಡೋದು, ದಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್, ಫ್ಯಾಂಟಾಸ್ಟಿಕ್. ಬಟ್ ನಿಮ್ ಜಸ್ಟ್ ಒಂದು ಪ್ರಶ್ನೆ, ಎಸ್, ಈ ತರ ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ ಲೈಫ್ ಅಲ್ಲಿ ನಡೆದಿದ್ಯಾ? ನನಗೆ ಲೈಫಲ್ಲಿ ಜಾಸ್ತಿ ಅಮ್ಮಗೆ ಪ್ಲೀಸ್ ಪ್ಲೀಸ್ ಅಂತ ಮಾಡಿ ರಿಕ್ವೆಸ್ಟ್ ಮಾಡಿದ್ರು, ನಾನು ಮಮ್ಮಿ ಹತ್ರ ಪ್ಲೀಸ್ ಮಮ್ಮಿ ಪ್ಲೀಸ್ ಮಮ್ಮಿ ಅಂತ ಹೇಳಿದೆ. ಅವಾಗ ಚಿಕ್ಕ ವಯಸ್ಸಲ್ಲಿ ಏನಾದ್ರು ಬೇಕಂದ್ರೆ ಅಮ್ಮ ಪ್ಲೀಸ್ ಪ್ಲೀಸ್ ಮಾವ ಇದು ಬೇಕಮ್ಮ ಇದು ಬೇಕಮ್ಮ ಅಂತ ನಾವು ಮಸ್ಕ ಹೊಡಿತಿದ್ದುಂಟು. ಬಟ್ ಅದಾದ್ಮೇಲೆ ರೀಸನ್, ಯಾಕಂದ್ರೆ ಚಿಕ್ಕ ವಯಸ್ಸಿನ ತೀರಾ ಇದಾಗುತ್ತೆ, ಯಾಕಂದ್ರೆ ಆಲ್ಮೋಸ್ಟ್ ಇವಾಗ ಏನು ನಾನು ಜುಲೈ ಬಂದ್ರೆ 60 ಇಯರ್ಸ್ ಆಗುತ್ತೆ. ನೋ ನೋ ನೋ, ಬಟ್ ಸ್ವೀಟ್ 60 ನೌ, ಬಟ್ ಸ್ಟಿಲ್ ಟು ಗೋ ಬ್ಯಾಕ್ ಟು ತುಂಬ ಪ್ರೀವಿಯಸ್ ಇಯರ್ಸ್ ಹೋಗೋದು ತುಂಬ ಕಷ್ಟ. ಬಟ್ ಐ ಥಿಂಕ್ ಥರ್ಡ್ ಫಿಲ್ಮ್ ಮಾಡ್ಬೇಕಾದ್ರೆ, ಥರ್ಡ್ ಫಿಲ್ಮ್ ಮುಗಿದಿತ್ತು ಮನಮೆಚ್ಚಿದ ಹುಡುಗಿ, ಅದಾದ್ಮೇಲೆ ಶಿವಮೆತ್ತ ಕಣಪ್ಪ ಮಾಡಿ ಅಂದ್ರು ಅಮ್ಮ. ಅವಾಗಲೇ ಸ್ವಲ್ಪ ಅಮ್ಮ ಪ್ಲೀಸ್ ಅಮ್ಮ ಈ ಪಿಕ್ಚರ್ ಮಾತ್ರ ಬೇಡ, ಬೇರೆ ಯಾವ್ದಾರ ಹೇಳು, ಯಾಕಂದ್ರೆ ಇದು ಅಪ್ಪಾಜಿದ ಫಸ್ಟ್ ಫಿಲ್ಮು, ನಾನು ಅಷ್ಟು ಮಟ್ಟಿಗೆ ಮಾಡೋಕ್ಕಾಗಲ್ಲ ಈ ಭಕ್ತಿ ಎಲ್ಲ. ನಾವು ಅವಾಗ ಯಂಗ್ಸ್ಟರ್ಸ್, ಹೆಂಗೆ ನಾವು ಮಾಡೋದು, ಹೆಂಗೆ ಇನ್ವಾಲ್ವ್ ಆಗೋದು, ಭಾಳ ಕಷ್ಟ. ನಾನು ನಂಬಿಕೆ ತಕ್ಕಂತ ನಾನು ಪ್ಲೀಸ್ ಪ್ಲೀಸ್ ಹೇಳ್ತಾ ತುಂಬ ಅಪ್ಪಾಜಿ ಹತ್ರ ಮಾತಾಡಿದ್ದಾರೆ, ಹಿಂಗೆ ಹೇಳ್ತಾವ್ರಿ ಏನು ಮಾಡೋದು, ಇಲ್ಲ ಪರ್ವತಿ ಅವನೇ ಮಾಡಬೇಕು, ಕೇಳಿ ನೋಡು ಅಂತ ಹೇಳ್ಬಿಟ್ಟು ತಿರ್ಗಾ ಕೇಳಿ ಕೇಳಿ ನಾನು ಪ್ಲೀಸ್ ಕೇಳ್ತೀನಿ ಕಂದ, ನನಗೋಸ್ಕರ ಪ್ಲೀಸ್ ಪ್ಲೀಸ್ ಮಾಡು ಮಾಡಿದ್ರು. ಸೊ ಇಬ್ರು ಪ್ಲೀಸ್ ಪ್ಲೀಸ್ ಹೇಳ್ತಿದ್ವಿ, ಆದರೆ ನನ್ನ ಪ್ಲೀಸ್ಗಿಂತ ಅಮ್ಮನ ಪ್ಲೀಸ್ ನನಗೆ ಹೆಚ್ಚಾಗೋಯ್ತು. ಸರಿ, ಏನೋ ಯಾವುದೋ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು ಮಾಡಿದೆ, ಸೊ ಅಮ್ಮನ ಪ್ಲೀಸ್ನ ನೆರವೇರಿಸಿದೆ. ಇಡೀ ಕರ್ನಾಟಕ ಇಲ್ಲ, ಒಂದು ಪ್ರಯತ್ನ ಅಷ್ಟೇ. ಅಂಡ್ ಆಫ್ಟರ್ ಆಲ್ ಕಮಿಂಗ್ ಸೀರಿಯಸ್ ಪಾಯಿಂಟ್, ಅದು ಅದು ಬಿಟ್ಟು ಅದಾಯ್ತು. ಇವಾಗ ಯಾಕಂದ್ರೆ ರವಿ ಸನ್, ಇವಾಗ ಫಸ್ಟ್ ಮನು ಬಂದ, ನೆಕ್ಸ್ಟ್ ರವಿಚಂದ್ರನ್. ಯಾಕಂದ್ರೆ ನಮ್ಮ ರವಿಚಂದ್ರನ್ ಅಂದ ತಕ್ಷಣ ನಮಗೆ ಒಂದು ಫ್ಯಾಮಿಲಿ, ಅಂಡ್ ಚಿಕ್ಕ ವಯಸ್ಸಿಂದ ಫ್ರೆಂಡ್ಸ್ ನಾವು. ಅವ್ರ ಮಕ್ಕಳು ಸ್ಕ್ರೀನ್ಲಿ ಬರ್ತಾ ಇದ್ರು, ಅವ್ರ ಮಗ ಒಬ್ಬ ಬಂದ, ಇನ್ನೊಬ್ಬ ಮಗ ವಿಕಿ. ಯಾಕಂದ್ರೆ ವಿಕಿ ಬಂದ್ಬಿಟ್ಟು ನನಗೆ ಸಾರ್ವಭೌಮಲ್ಲಿ ನಾನು ಯಂಗರ್ ವರ್ಷನ್ ಮಾಡಿದೆ, ಅದು ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಅವ್ರ ಹತ್ರ ಒಂದು ರಾ ಫೇಸ್ ಇದೆ, ನಾನು ನೋಡಿದಾಗಲ್ಲ ನಾನು ಐ ರಿಲೇಟ್ ಮೈಸೆಲ್ಫ್. ಚೆನ್ನೈಲಿ ಹಿಂಗೇನೆ ಒಂಥರ ಹುಡುಗಾಟದು, ಕೂದಲು ಜಾಸ್ತಿ, ಆ್ಯಂಡ್ ನೆವರ್ ಯೂಸ್ ಟು ಬಾದರ್ ಅಬೌಟ್ ಡ್ರೆಸ್ಸಸ್, ಏನು ಸಿಗುತ್ತೋ ಅದು ಹಾಕೊಂಡು ಹೋಗೋದು. ಬಟ್ ಐ ಕ್ಯಾನ್ ಸಿ ವಿಕಿಲಿ ಆ ಒಂದು ಇದು ನೋಡ್ಬೋದು ನನ್ನ ಆ್ಯಕ್ಚುಲಾಗೆ. ನಾನು ನೀನು ನೋಡಿದಾಗಲ್ಲ ಐ ಫೀಲ್ ದಟ್ ಐ ಸಿ ಮೈಸೆಲ್ಫ್ ಇನ್ ನನಗೆ ತುಂಬ ಇಲ್ಲ. ಈಸ್ ಆಲ್ವೇಸ್, ಯಾಕಂದ್ರೆ ರವಿ ರವಿ ಬಗ್ಗೆ ಹೇಳ್ಬೇಕಂದ್ರೆ 100% ಮಕ್ಕಳನ್ನ ಅವ್ರು ಚೆನ್ನಾಗಿ ಬೆಳೆಸಿದ್ದಾರೆ, ಎಲ್ಲ ಮಕ್ಕಳು ಅಷ್ಟೇ, ತುಂಬ ಮುದ್ದಾದ ಮಕ್ಕಳು. ಆಮೇಲೆ ಹೇಳಿ ಕೇಳಿ ರವಿ ಅವರ ಮಗಳು ನನ್ನ ಫ್ಯಾನ್ ಅಂತ ಹೇಳಿದ್ರು, ನನಗೆ ಅದು ಭಾಳ ಹೆಮ್ಮೆ ಅಂತ ಅನಿಸ್ತು. ನಾನು ಯಾವತ್ತೂ ಮರೆಯಲ್ಲ ಅವ್ರ ಫ್ಯಾಮಿಲಿನ, ಆಲ್ವೇಸ್ ದಿ ಆರ್ ವೆರಿ ಕ್ಲೋಸ್ ಟು ಮೀ ಆ್ಯಂಡ್ ಕ್ಲೋಸ್ ಟು ಮೈ ಹಾರ್ಟ್. ಆ್ಯಂಡ್ ಅವ್ರ ಸಿನಿಮಾ ಅಂದರೆ ನನಗೆ ನನ್ನ ಮಗನ ಸಿನಿಮಾ ಥರ ನನಗೆ. ಐ ವಿಶ್ ಆಲ್ ದಿ ಬೆಸ್ಟ್ ಫಾರ್ ವಿಕಿ ಆ್ಯಂಡ್ ಗುಡ್ ಲಕ್, ಆ್ಯಂಡ್ ದಿಸ್ ಸಾಂಗ್ ಇಸ್ ಗೋಯಿಂಗ್ ಟು ಐ ಥಿಂಕ್
ನೋಡಿ ಸಾಂಗ್ ರಿಲೀಸ್ ಆದ್ಮೇಲೆ ಜನ ಹೆಂಗ್ ಲೈಕ್ ಮಾಡ್ತಾರೆ. ಯಾಕಂದ್ರೆ 100% ಈಸ್ ಅ ವೆರಿ ಗುಡ್ ಡ್ಯಾನ್ಸರ್ ವಿತ್ ದಟ್ ಎಕ್ಸ್ಪ್ರೆಷನ್ ಇದೆ ಅಂಡ್ ಫ್ಯಾಮಿಲಿ ಮೂಡ್ ಇದೆ. ಐ ಥಿಂಕ್ ವಿಕಿ ಆಲ್ ದಿ ಬೆಸ್ಟ್. ಯಸ್, ಸಾಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನನಗೆ ಆಕ್ಚುಲಿ ಈ ಸಾಂಗ್ ನೋಡ್ತಾ ನನಗೊಂದು ಕುಣಿಯ ಹುಚ್ಚು. ಜೊತೆಲಿ ಹಾಕ್ಬಿಡ ಒಂದು ಸ್ಟೆಪ್. ರೆಡಿ ಸರ್? 1 2 3 4 ಎಸ್, ವೆರಿ ಗುಡ್, ಸೂಪರ್ ವಿಕಿ, ಚೆನ್ನಾಗಿದೆ. ಇವ ನಾನು ಆಡಿದ್ದು ನನಗೂ ತುಂಬ ಖುಷಿ ಆಯಿತು. ಐ ಥಿಂಕ್ ಡೈರೆಕ್ಟ್ರಲ್ಲಿ ಸರ್ ಬನ್ನಿ. ಸೊ ಇದು ಹೇಳಿದ್ದೀನಲ್ವ, June 24th. ಓಕೆ, June 24th ತ್ರಿವಿಕ್ರಮ ರಿಲೀಸ್ ಆಗ್ತದೆ. ವಿಕಿದು ರವಿಚಂದ್ರನ್ ಅವರ ಎರಡನೇ ಮಗ ವಿಕಿದು June 24th ರಿಲೀಸ್ ಆಗ್ತದೆ. ನನಗೆ ಐ ವಾಂಟ್ ಟು ವಿಶ್ ಹಿಮ್ ಆಲ್ ದಿ ಬೆಸ್ಟ್ ಅಂಡ್ ಐ ಥಿಂಕ್ ದಿಸ್ ಫಿಲ್ಮ್ ಶುಡ್ ಬಿ ವೆಲ್ ಅಂಡ್ ಗುಡ್ ಫಾರ್ ಎವ್ರಿಬಡಿ, ಎಂಟೈರ್ ಟೀಮ್ ಆಫ್ ತ್ರಿವಿಕ್ರಮ. ಅಂಡ್ ವಿಡಿಯೋ ಸಾಂಗ್ July 27th ಫ್ರೈಡೇ ರಿಲೀಸ್ ಆಗ್ತದೆ. ನೋಡೋದು ಮರಿಬೇಡಿ, ಎಂಜಾಯ್ ಮಾಡಿ. ನಾನು ಎಂಜಾಯ್ ಮಾಡಿದೆ. ಓಕೆ ಸ್ವಲ್ಪ ಮಾತಾಡ್ತೀನಿ.